ಎಸ್ ರಮೇಶ್ ಅವರೇ ಹೇಳಿ, ಹೇಗಿದ್ದೀರಾ? ಸರ್, ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಮೇಶ್ ಅವರೇ. ಎಲ್ಲಿಂದ ಮಾತಾಡ್ತಿರೋದು? ಸರ್, ನಂದೊಂದು ಬಾಗಲಕೋಟ್ ಡಿಸ್ಟ್ರಿಕ್ ಒಂದು ಹಳ್ಳಿ ಸರ್, ಡವಳೇಶ್ವರ ಅಂತ. ಸೂಪರ್ ಸೂಪರ್. ಏನು ಮಾಡ್ಕೊಂಡಿರೋದು ರಮೇಶ್ ಅವರು? ನಾನು ಇನ್ನೂ ಡಿಗ್ರಿ ಓದಿದ್ದೀನಿ ಸರ್, ಈ ಸಲ ಬಿ ಎ ಸೆಕೆಂಡ್ ಇಯರ್ ಸರ್ ನಾನು. ಓಕೆ, ನೈಸ್ ನೈಸ್ ನೈಸ್. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸರ್, ನಾನು ಕಾಂಪಿಟೇಟಿವ್ ಓದಿದ್ದೀನಿ ಸರ್. ಓಕೆ. ನನ್ನ ಡ್ರೀಮ್ ಬಂದು ಎಸ್ಐಯಾದರೂ ಏನಾದರೂ ಟ್ರೈ ಮಾಡಬೇಕಂತ ಇಟ್ಕೊಂಡಿದ್ದೀನಿ ಸರ್. ಸೂಪರ್. ಹೇಳಿ ರಮೇಶ್ ಅವರೇ. ನಂದು ಲವ್ ಪ್ರಾಬ್ಲಮ್ ಸರ್. ಹೇಳಿ. ನಂದು ಒಂದು 3-4 ಇಯರ್ಸ್ ಇಂದ ಲವ್ ಸರ್ ನಂದು. ಓಕೆ. ಅವಾಗೆಲ್ಲ ಅವ್ರು ಚೆನ್ನಾಗಿ ಮಾತಾಡ್ತಿದ್ರು ಸರ್, ನಾ ಇಲ್ಲ ನೀನು ಇಲ್ಲ ನನಗೆ ಇರೋಕ್ಕಾಗಲ್ಲ, ನಾನು ನಿನ್ನ ಬಿಟ್ಟು ಬದುಕೋಕ್ಕಾಗಲ್ಲ, ಯಾವತ್ತು ನನ್ನ ನಡು ನೀರಲ್ಲಿ ಬಿಟ್ಟು ಹೋಗ್ಬೇಡ ಪ್ಲೀಸ್, ಈ ರೀತಿ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ರು ಸರ್ ಅವರು. ಓಕೆ. ಇವಾಗ ಒಂದು 1 ಆರ್ 2 ಮಂತ್ ಆಯ್ತು ಸರ್ ಅದು. ಓಕೆ. ಕಾಲ್ ಮಾಡಿದ್ರೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಏನಾದ್ರೂ ಕೇಳಿರ್ಲಿಲ್ಲ, ಮನೆಯಲ್ಲಿ ಏನೋ ಗೊತ್ತಾಗಿದೆ, ಅಪ್ಪ ಅಮ್ಮ ಬೈತಿದ್ದಾರೆ, ಸಮಸ್ಯೆ ಆಗ್ತಿದೆ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋಬಿಟ್ಬಿಡು, ಹಿಂಗೆಲ್ಲ ಹೇಳ್ತಾರೆ ಸರ್ ಅವರು. ಎಷ್ಟು ವರ್ಷ ನಿಮಗೆ? ಸರ್, ನಂದು 25 ಇಯರ್ಸ್ ಸರ್. ಅಂಡ್ ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀರಾ? 4 ಇಯರ್ಸ್ ಆಯ್ತು ಸರ್. ಓಕೆ. ಕಾರಣ ಏನಿರ್ಬೋದು, ಅವ್ರ ಮನೆಯವ್ರಿಗೆ ಗೊತ್ತಾಯ್ತು ಅಂತಲ್ಲ ಅಥವಾ? ಇಲ್ಲ ಸರ್, ಅವ್ರ ಮನೆಯಲ್ಲಿ ಆಲ್ಮೋಸ್ಟ್ ಒಂದ್ಸರ್ತಿ ನಮ್ಮ ಮನೆಯವ್ರು ಹೋಗಿ ಅವ್ರ ಮನೆಗೆ ಹೋಗಿ ಇಲ್ಲ ನಿಮ್ ಹೋಗಿ ಈ ರೀತಿ ಮಾಡ್ತಿದ್ದಾಳೆ ಈ ರೀತಿ ಎಲ್ಲ ಹೇಳಿ ಬಂದಿದ್ರು ಸರ್, ಅವಾಗ್ಲೇ ಅವ್ರು ಅದನ್ನ ತಲೆ ಕೆಸ್ಕೊಂಡಿರ್ಲಿಲ್ಲ. ಬಟ್ ಅದು ಇವಾಗ ಅವ್ರು ಯಾಕೆ ಆ ರೀತಿ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ ಸರ್. ನನಗೆ ಸ್ವಲ್ಪ ನಾನು ಅನುಮಾನ ಜಾಸ್ತಿ ಸರ್, ನನಗೆ ಏನು ಮಾಡ್ತೀನಿ ಅವ್ರು ಜಾಸ್ತಿ ಅನುಮಾನ ಪಡ್ತೀನಿ, ಇಲ್ಲ ನೀನು ಯಾಕೆ ಫೋನ್ ಒಂದ್ಸತಿ ಬೀಜಿ ಬಂದ್ರು ನಾನು ಅನುಮಾನ ಪಡ್ತಿದ್ದೀನಿ ಸರ್ ನಾನು. ತಪ್ಪಲ್ವಾ ಅದು? ಎಷ್ಟು ಸರಿ ಏನಾಗ್ಬಿಡುತ್ತೆ, ನಿಮ್ಮ ಅತಿಯಾದ ಪ್ರೀತಿ ಅವರಿಗೆ ಅದು ಅನುಮಾನದ ರೀತಿ ಕಾಡುತ್ತೆ. ನೀವು ಪ್ರೀತಿಯನ್ನ ತೋರಿಸೋದು ತಪ್ಪಲ್ಲ, ಅದು ಕಾಳಜಿ ಆಗಬೇಕು, ಹೊರತು ಅದು ಅನುಮಾನವಾದಾಗ ಯಾವುದೇ ಸಂಬಂಧಗಳಾಗಲಿ ರುಚಿ ಕಳ್ಕೊಂಡ್ಬಿಡ್ತವೆ. ಯಾಕಂದರೆ ನೀವು ಸುಮ್ಮನೆ ಅವರು ಒಂದು ಕನಸಿನ ಗೋಪುರವನ್ನೇ ಕಟ್ಕೊಂಡಿರ್ತಾರೆ, ಅವರು ನನ್ನ ಹುಡುಗ ಹೀಗೆ ಹಾಗೆ, ಬಟ್ ಎಲ್ಲೋ ಒಂದು ಕಡೆ ನೀವು ಫೋನು ರಿಪ್ಲೈ ಕೊಡಲಿಲ್ಲ ಅಂತನೋ ಅಥವಾ ಫೋನ್ ಪಿಕ್ ಮಾಡಲಿಲ್ಲ ಅನ್ನೋ ಆ ಚಿಕ್ಕ ಕಾರಣಗಳಿಗೆ ಅಷ್ಟು ವರ್ಷದ ಪ್ರೀತಿಯನ್ನು ಅನುಮಾನ ಪಡೋದಿದೆಯಲ್ಲ, ಅದು ಬಹಳ ದೊಡ್ಡ ಘೋರ ವಿಚಾರ. ಇವನ್ ಅದನ್ನು ಕ್ಷಮಿಸಿ ಇರ್ಲಿ ಬಿಡು ಅಂತ ಮುಂದೆ ಹೋಗೋರು ಬಹಳ ಕಡಿಮೆ ಸರ್. ಬಟ್ ಯಾವಾಗ ಈ ಅನುಮಾನ ಅನ್ನೋದು ಬಂದಾಗ ಆ ಪ್ರೀತಿಯಿಂದ ದೂರ ಆಗೋದಕ್ಕೆ ಅವರು 100 ಕಾರಣಗಳನ್ನ ಹುಡುಕ್ತಾ ಹೋಗ್ತಾರೆ. ಬಟ್ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ, ಹೌದು ಸರ್ ನಾನು ಕೊಂಚ ಆ ತಪ್ಪು ಮಾಡಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಆ ಪಶ್ಚಾತ್ತಾಪ ಇದೆ, ಅದು ಬಹಳ ದೊಡ್ಡ ಗುಣ. ಅಂಡ್ ಈ ವಿಚಾರವಾಗಿ ಅವ್ರು ಏನು ಹೇಳಿದ್ರು, ಅನುಮಾನ ಯಾಕೆ ನನ್ನನ್ನು ಯಾಕೆ ಈ ರೀತಿ ನೋಡ್ತಾ ಇದೀಯಾ, ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದ್ರು ಕಡೆಯದಾಗಿ? ಸರ್, ಅದ್ರ ಬಗ್ಗೆ ಅಂದ್ರೆ ನಿನ್ನ ಅನುಮಾನ ಪಡ್ತೀನಿ, ಪಡ್ತೀಯ ನನ್ಗೆ ಗೊತ್ತು, ಬಟ್ ಓವರ್ ಆಗಿ ನನ್ನ ಅನುಮಾನ ಪಡಕ್ ಹೋಗ್ಬೇಡ, ನನ್ನ ಲೈಫ್ ನಿನ್ ಬಿಟ್ರೆ ಬೇರೆ ಯಾರಿಗೂ ಈ ರೀತಿ ನಾನು ಎಂಟ್ರಿ ಮಾಡಕ್ ಬಿಡಂಗಿಲ್ಲ, ನೀ ಪ್ಲೀಸ್ ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋ, ನನ್ ಬೇರೆ ಏನಾರ ಸಮಸ್ಯೆ ಇರ್ತಾವು, ನನ್ನ ಕಾಲೇಜ್ ಅವರು ಈ ರೀತಿ ಏನಾರ ನೋಟ್ಸ್ ಬಿಟ್ಟಿರ್ತಾರ, ಏನಾರ ಮಾಡಿರ್ತಾರ, ಹಿಂಗ್ ಈ ರೀತಿ ಹೇಳ್ತೀವಿ ಸರ್ ಅವ್ರು. ನಿನ್ ಕಾಲ್ ಬಿಜಿ ಬಂತ ಅಂದ ತಕ್ಷಣ ಬೇರೆದವ್ರ ಜೊತೆ ಮಾತಾಡ್ನತ್ತ ಯಾಕೆ ತಿಳ್ಕೊತಿ ಹಿಂಗೆಲ್ಲ ಹೇಳ್ತೀರಿ ಸರ್ ಅವರು? ಸತ್ಯ 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 ಸತ್ಯ. ಅಲ್ಲ, ನೀವು ಆ ರೀತಿ ಯೋಚನೆ ಮಾಡಿದ್ದು ಮೊದಲನೇದಾಗಿ ನಿಮ್ಮ ತಪ್ಪು, ಬಟ್ ಸ್ಟಿಲ್ ಅದೊಂದು ಕಾರಣವನ್ನು ಇಟ್ಕೊಂಡು ಪ್ರೀತಿಯನ್ನು ಬಿಡಿಯಿಂದ ಹೇಳ್ತಾ ಇಲ್ಲ. ಬಟ್ ಒಂದು ನಾನು ಹೇಳಬಲ್ಲೆ, ಪದೇ ಪದೇ ಒಂದು ಅನುಮಾನದ ಮಾತು ಯಾವ ಪ್ರೀತಿಯಲ್ಲಿ ಕೇಳಿಬರುತ್ತೆ, ಯಾರೇ ಆಗಲಿ ಬೇಡಪ್ಪ ಈ ಪ್ರೀತಿನೇ ಬೇಡ ಅನ್ನೋ ಹಂತಕ್ಕೆ ಬರ್ತಾರೆ. ಯಾಕಂದರೆ ಇಷ್ಟು ನಂಬಿದಂತಹ ಒಬ್ಬ ಹುಡುಗ ಅಥವಾ ಅವನೇ ಸರ್ವಸ್ವ ಅಂದ್ಕೊಂಡವನು ಒಂದು ಚಿಕ್ಕ ಕಾರಣಕ್ಕೋಸ್ಕರ ಇನ್ನೊಬ್ಬರ ಜೊತೆ ಒಂದು ವಿಚಾರವನ್ನು ಮಾತಾಡೋದಿದೆಯಲ್ಲ ಅಥವಾ ಇನ್ನೊಬ್ಬರೊಂದಿಗೆ ನನ್ನನ್ನು ಸೇರಿಸೋದಿದೆಯಲ್ಲ, ಅದು ತಪ್ಪಾಗ್ಬಿಡುತ್ತೆ. ಬಟ್ ಸ್ಟಿಲ್ ಒಂದು ಹೇಳ್ತೀನಿ ಸರ್, ಇವತ್ತು ಇದೊಂದು ಕಾರಣವನ್ನು ಬಿಟ್ಟು ಕೊಟ್ಟು ಅವರು ಹೋಗಿರ್ಬೋದು ಅಥವಾ ಹೋಗೋ ಪ್ರಯತ್ನ ಮಾಡ್ತಿರ್ಬೋದು, ಏನೇ ಇರ್ಬೋದು, ಬಟ್ ಇಟ್ಸ್ ಓಕೆ, ನಿಮ್ಮ ತಪ್ಪಿನ ಅರಿವು ನಿಮಗಾಗಿದೆ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸಾರಿ ಕೇಳಿ. ಇಲ್ಲಮ್ಮ ಈಗ ಅತಿಯಾದ ಪ್ರೀತಿ ಆ ರೀತಿ ನನ್ನನ್ನು ಮಾತಾಡೋ ಹಾಗೆ ಮಾಡ್ತು, ಅದನ್ನು ಬಿಟ್ಟರೆ ನನಗೆ ನಿನಗೊತ್ತಿರೋ ಹಾಗೆ ನನಗೂ ನೀನೇ ಸರ್ವಸ್ವ, ನಿನ್ನನ್ನು ನಾನು ಅಷ್ಟು ಪ್ರೀತಿ ಮಾಡ್ತೀನಿ, ಬಟ್ ಅದೊಂದು ಕಾರಣ ಕೊಟ್ಟು ಬಿಟ್ಟು ಹೋಗಬೇಡ, ಸಾರಿ ಅಂತ ಕೇಳ್ಕೊಳ್ಳಿ. ಬಟ್ ಅದೊಂದು ಮೀರಿಯೂ ಕೂಡ ಅವರು ನಿಲ್ತಾನೇ ಇಲ್ಲ ಅಂದಾಗ ದಯವಿಟ್ಟು ಹೇಳ್ತೀನಿ, ಒತ್ತಾಯವಾಗಿ ಯಾರನ್ನು ನಿಮ್ಮ ಬದುಕಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನಾನ್ ಹೇಳೋದವ್ರು ತಲೆಯಲ್ಲಿ ಹೋಗ್ತಾರೆ ಸರ್, ನಾ ಇಲ್ಲ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಹೇಳೋಣ ತಿದ್ಕೋತನು, ನನ್ನಿಂದ ಏನಾದ್ರೂ
ಮನ್ಸಿಗೆ ಹರ್ಟ್ ಆಗಿದೆ ಅದನ್ನ ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಬಟ್ ಬಿಟ್ಟು ಹೋಗು ಮಾತು ಮಾತಾಡ್ಬಿಟ್ಟು ಈ ರೀತಿ ಎಲ್ಲ ಹೇಳ್ತೀನಿ ಸರ್. ನನಗೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಕಡಾ ನೋಡಿ ಹೇಳ್ಬಿಡ್ತಾರೆ ಸರ್ ಅವ್ರು. ನನಗೆ ಆಗಲ್ಲ, ನಿನ್ನಿಂದ ನಂಗೆ ಏನು ತಪ್ಪು ಆಗಿಲ್ಲ, ನಿಂದ ನಂಗೆ ತೊಂದರೆ ಆಗಿಲ್ಲ, ಬಟ್ ನನ್ನ ಪರ್ಸನಲ್ ಪ್ರಾಬ್ಲಮ್ ನನಗೆ ಆಗುತ್ತಲ್ಲ, ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ ಕಾಲ್ ಕೂತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಸರ್. ನನಗೆ ಆಗಲ್ಲ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಸರ್ ಅವ್ರು. ಒಂದು ಮಾತಿದೆ, ಹಾ ಸರ್, ಕೋಪದಲ್ಲಿ ದೂರ ಆದವರು ಯಾವತ್ತೂ ಒಂದು ದಿವಸ ಬರಬಹುದು, ಹಾ ಸರ್, ಬಟ್ ಮನಸ್ಸಿಗೆ ಪೆಟ್ಟು ಬಿದ್ದು ದೂರ ಆಗ್ತಾರಲ್ಲ, ಹಾ ಸರ್, ಅವ್ರು ಯಾವತ್ತೂ ನಿಮ್ಮ ಬದುಕಲ್ಲಿ ಬರಲ್ಲ. ಬಂದರೂ ಕೂಡ ಮೊದಲಿನ ಹಾಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಓಕೆ, ನಿಮ್ಮ ಬದುಕಲ್ಲಿ ಇಂತಹದೊಂದು ವಿಚಾರ ನಡಿಬೇಕಿತ್ತು, ಅದು ನಡೆದಿದೆ. ಬಟ್ ಯಾವತ್ತೂ ಕೂಡ ನೋಡ್ತಾ ಇರೋರು ಅಷ್ಟು ಜನರಿಗೆ ಹೇಳುವುದು, ನೀವು ಇದ್ದಕ್ಕಿದ್ದ ಹಾಗೆ ಆ ಪ್ರೀತಿಯನ್ನು ಬಿಟ್ಟುಬಿಟ್ರು ಪರವಾಗಿಲ್ಲ, ಯಾವುದೋ ಒಂದು ಒಳ್ಳೆ ಕಾರಣವನ್ನು ಕೊಟ್ಟು ಅವ್ರಿಗೂ ನೋವಾಗದಂಗೆ ಆಚೆ ಬಂದುಬಿಡಿ. ಆದರೆ ಅವರ ಕ್ಯಾರೆಕ್ಟರ್ ಮೇಲೆ ನೀವು ಅನುಮಾನ ಪಡೋದಿದೆಯಲ್ಲ, ಸುಮ್ಮನೆ ಯೋಚನೆ ಮಾಡಿ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ನೀವು ಮಾಡಿಕೊಂಡಂತಹ ಮೋಸ. ಅದು ಅವರಿಗೆ ಪೆಟ್ಟಾಗುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ, ಬಟ್ ನಿಮ್ಮ ವ್ಯಕ್ತಿತ್ವ ಏನು ಅಂತ ಅವ್ರಿಗೆ ತೋರಿಸ್ಬಿಟ್ರಿ ನೀವು. ಹೌದು ಸರ್, ಅದೇ ನಾನು ತಪ್ಪು ಮಾಡಿದ್ದು, ಅದೇನು ಸರ್ ನನಗೆ ಈಗಲೂ ಅನ್ನಿಸ್ತದೆ ಸರ್ ನಾನು ತಪ್ಪು ಮಾಡಬಾರ್ದಿತ್ತೇನು ಅಂತ. ಇಟ್ಸ್ ಓಕೆ. ಹಾಗಾಗಿ ಒಂದು ಮಾತಿದೆ, ನಾಲಿಗೆಗೆ ಮೂಳೆ ಇಲ್ಲದೆ ಇರ್ಬೋದು, ಆದರೆ ಅದು ಹೃದಯವನ್ನೇ ಒಡೆಯುವಷ್ಟು ಬಲಿಷ್ಠವಾಗಿರುತ್ತೆ. ಹಾಗಾಗಿ ನೀವು ಆಡೋ ಚಿಕ್ಕ ಪುಟ್ಟ ಒಂದೊಂದು ಮಾತಿನ ಮೇಲೂ ಭಾಳ ನಿಗಾ ಇರಲಿ. ಅದು ಪ್ರೀತಿ ವಿಚಾರದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಬೇಕಾದ್ರೆ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರ ಜೊತೆ ಮಾತಾಡಬೇಕಾದರೂ ಅಷ್ಟೇ. ಬಹುಶಃ ಒಂದೆರಡು ಮಾತು ಕಡಿಮೆ ಆಗಿಬಿಡಲಿ, ಆದರೆ ಒಂದೆರಡು ಮಾತು ಹೆಚ್ಚಾಗಿ ಅದು ಬೇರೆ ರೀತಿ ಇದ್ದರೆ ಆ ಸಂಬಂಧಗಳು ಒಡೆಯೋದಕ್ಕೆ ಅದು ಕಾರಣ ಆಗಿಬಿಡುತ್ತೆ. ಇಟ್ಸ್ ಓಕೆ ಸರ್, ಇದು ನಿಮ್ಮ ಬದುಕಲ್ಲಿ ಏನೋ ಆಗಬಾರ್ದು ಆಗಿಬಿಟ್ಟಿದೆ ಅಂತ ಅಲ್ಲ, ಇದೊಂದು ಗೊತ್ತಿಲ್ಲದೆ ಆಗಿದಂತಹ ಒಂದು ತಪ್ಪು. ನಿಮ್ಮ ಪ್ರೀತಿ, ಅತಿಯಾದ ಪ್ರೀತಿ, ಅದು ಒಂದು ರೀತಿ ಬೇರೆ ರೀತಿ ಸ್ವರೂಪ ಪಡ್ಕೊಂಡಿದೆ ಅಷ್ಟು. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕಿತ್ತು, ಬಟ್ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಹಿಂದೆ ಎಷ್ಟೋ ಸಲ ನಾನು ಅಂತಿದ್ದೆ ಸರ್, ನಾನು ಏನಾದರೂ ಅನುಮಾನ ಪಡ್ತಿದ್ರೆ ಏನು ಬಿಡಪ್ಪ ನೀನು ಈ ರೀತಿ ಇದೆ ಅಂತ ನನಗೆ ಗೊತ್ತು, ನಾನು ತಿಳಿಕಡಿಸಲ್ಲ, ನೀನು ಅನುಮಾನ ಪಟ್ಟು ನಾನು ಏನಂತ ನನಗೆ ಗೊತ್ತು, ನಾನೇನಂತ ನೀನು ಯಾವತ್ತೂ ಬಿಡಲ್ಲ, ನೀನು ಅನುಮಾನ ಪಡ್ತಿ ಅಂತ ನಾನು ಒಂದು ಕಾರಣ ಕೊಟ್ಟು ನಾನು ಯಾವತ್ತೂ ನೀನು ಬಿಡಕ್ಕೆ ಹೋಗಲ್ಲ, ಬಟ್ ನೀನು ಅನುಮಾನ ಪಡ್ತೀವಿ ಪೋಡ್ ನಿಂಗೆ ಬೇಡ ಕೇಳಂಗಿಲ್ಲ, ನಾನು ನಾ ಏನನ್ನೋದು ನನಗೆ ಗೊತ್ತೈತಿ, ನಿನ್ನಂತ ನಾನು ಯಾವತ್ತೂ ಬಿಡೋದಿಲ್ಲ, ನೀನು ನನಗೆ ಕಾಮನ್ ಆಗಿಬಿಟ್ಟೆ ನೀನು ಅನುಮಾನ ಕೊಡ್ರಿ ಈ ರೀತಿ ಮಾತಾಡ್ತಿದ್ದೆ ಸರ್ ಅವರು. ಬಟ್ ಈಗೀಗ ಕೆಲವೊಂದಿಷ್ಟು ದಿನದಿಂದ ಇದು ಈ ರೀತಿ ಮಾಡ್ತಿದ್ದಾರೆ ಸರ್, ಮೊದಲೇ ಅನುಮಾನ ಕೊಡೋದು ಕಾಮನ್ ಆಗಿಬಿಟ್ಟಿದೆ ಸರ್, ಅವ್ರಿಗೆ ಏನೋ ಒಂದು ವಿಚಾರ ಮಾಡ್ತಿರ್ಲಿಲ್ಲ, ಅನುಮಾನ ನೀನು ಡೈಲಿ ನನ್ನ ಮೇಲೆ ಅನುಮಾನ ಕೊಡ್ತೀನಿ ನನಗೆ ಗೊತ್ತು ಅಂತ ಸುಮ್ಮನೆ ಬಿಡ್ತಿದ್ರು. ಬಟ್ ಈಗ ಒಂದು ಸ್ವಲ್ಪ ಅದನ್ನ ಓವರ್ ಆಗಿ ನಾನು ಇಲ್ಲ ನಾನು ಅನುಮಾನ ಪಡೋದ್ರಿಂದ ನೀನು ಈ ರೀತಿ ಮಾಡ್ತಿದ್ರು ಹೇಳ, ಅದನ್ನ ಇನ್ ಯಾವತ್ತೂ ಆ ರೀತಿ ಮಾಡಲ್ಲಂತ ಹೇಳಿದ್ದೀನಿ ಸರ್ ನಾನು. ಇದೇನು ರೀಸನ್ ಇಲ್ಲ ನನಗೆ ನಿನ್ನ ಬಿಡೋದಕ್ಕೆ, ಯಾವುದೋ ರೀಸನ್ ಇಲ್ಲ, ದಯವಿಟ್ಟು ನಾನು ಅರ್ಥ ಮಾಡ್ಕೊಂಡು ನನಗೆ ಹೌದು ಅಂತ ಹೇಳ್ತಿದ್ರು ಸರ್. ಇಟ್ಸ್ ಓಕೆ ಸರ್, ಕಡೆಯದಾಗಿ ಅವ್ರು ಹೇಳಿರೋ ಮಾತಲ್ಲಿ ಬೇರೆ ಏನೋ ವಿಚಾರ ಇದೆ ಅಂತ ನನಗನ್ಸುತ್ತೆ. ಇಟ್ ಮೀನ್ಸ್ ಅವರ ಮನೆಯವರ ಒತ್ತಡ ಇರ್ಬೋದು, ಬಟ್ ಇಟ್ಸ್ ಓಕೆ. ಸಂಬಂಧ ಅಂದಾಗ ಅದು ಎರಡು ಮನಸ್ಸುಗಳ ಸಮ್ಮಿಲನ. ನನಗನ್ಸೋ ಹಾಗೆ ನಿಮ್ಮ ಮನಸ್ಸು ಹೇಗೆ ಒಬ್ಬರನ್ನೊಬ್ಬರು ಒಪ್ಪಿ ಮಿಶ್ರಣವಾಗುತ್ತೋ, ಹಾಗೆ ನಿಮ್ಮ ಮನೆಯವರು ಕೂಡ ಒಪ್ಪೋದು ಬಹಳ ಮುಖ್ಯ. ನಿಮ್ಮ ಒಪ್ಪಿಸ್ಬೋದು ಸ್ವಲ್ಪ, ಏನ್ ನಮ್ದು ಪ್ರಾಬ್ಲಮ್ ಅಂದ್ರೆ ಸರ್ ಕಾಸ್ಟ್ ಬೇರೆ ಇರುತ್ತೆ ಸರ್, ಊಟ ಬೇರೆ ನಮ್ ಬೇರೆ ಕಾಸ್ಟ್ ಇದೆ ಸರ್ ಅದು. ಅರೆ ಇವತ್ತು ಇಲ್ಲಿ ಮಾತಾಡೋ ಎಷ್ಟೋ ಜನರ ಬಹಳ ದೊಡ್ಡ ಸಮಸ್ಯೆನೇ ಇದು ಸರ್. ನಾವು ಬೇರೆ ಬೇರೆ ಜಾತಿ ಇಲ್ಲ, ಇದೊಂದು ವ್ಯವಸ್ಥೆ ಯಾಕೆ ಹುಟ್ಟಾಕಿದ್ರು ನನಗಂತೂ ಗೊತ್ತಿಲ್ಲ, ಬಟ್ ಇವತ್ತಿಗೂ ಇದು ಎಷ್ಟೋ ಕಡೆ ಜೀವಂತವಾಗಿದೆ ಅನ್ನೋದೇ ಸತ್ಯ. ನಿಮ್ಮ ಪ್ರೀತಿಯನ್ನು ಬಲಿ ತಗೊಂಡಿದ್ದು ಅದೇ ವಿಚಾರ ನಿಮಗೆ ನೆನಪಿರಲಿ. ಇಟ್ಸ್ ಓಕೆ ಸರ್, ನೀವು ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಅಷ್ಟು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀರಾ ಅನ್ನೋ ತೃಪ್ತಿ ನಿಮಗಿರಲಿ. ಆ್ಯಂಡ್ ಇದರಿಂದ ಏನು ನನ್ನ ಬದುಕೆ ಮುಗಿದೋಯ್ತು ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ, ಎಲ್ಲವೂ ಒಂದು ಅನುಭವ. ಆ್ಯಂಡ್ ನಿಮಗೆ ನಾನು ಎಲ್ಲೋ ಒಂದು ಕಡೆ ಚಿಕ್ಕ ತಪ್ಪು ಮಾಡಿದೆ ಅನ್ನೋ ಪಶ್ಚಾತ್ತಾಪ ಇದೆ, ಅದು ಬಹಳ ದೊಡ್ಡ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಉಳಿಸ್ಕೊಳ್ಳೋ ಅಷ್ಟು ಪ್ರಯತ್ನ ಮಾಡಿದ್ರಿ, ಅದು ನಿಮ್ಮ ಆತ್ಮಕ್ಕೆ ಒಂದು ತೃಪ್ತಿ ಇರಲಿ. ಬಟ್ ಇಟ್ಸ್ ಓಕೆ, ಅತಿಯಾಗಿ ಯಾವುದನ್ನು ಒಲಿಸಿಕೊಳ್ಳೋದಕ್ಕೆ ಹೋಗಿ ಇರೋ ಬದುಕನ್ನು ಹಾಳು ಮಾಡಿಕೊಳ್ಬೇಡಿ, ನೆಮ್ಮದಿ ಹಾಳು ಮಾಡಿಕೊಳ್ಬೇಡಿ ಮೊದಲನೇದಾಗಿ. ಏನಾಗಿದೆ ಅಂದ್ರೆ ನನಗೆ ನೀವು ಪ್ರೀತಿ ಉಳಿಸ್ಕೊಳಕ್ ಹೋದ್ರೆ ನಂಗೆ ಜಾಬ್ ಹೆಚ್ಚು ಮಾಡಕ್ ಆಗಲ್ಲ ಸರ್, ಇದ್ರಲ್ಲಿ ಮುಳುಗ್ಬಿಟ್ರೆ ನಂಗೆ ಜಾಬ್ ಪ್ರಾಬ್ಲಮ್ ಆಗ್ತಿಲ್ಲ ನಂಗೆ ಸರ್. ಎಕ್ಸಾಕ್ಟ್ಲಿ, ಇದನ್ನೇ ನಾನು ಆಮೇಲೆ ಹೇಳ್ತಾ ಇದ್ದೆ, ಅದಕ್ಕೆ ನಿಮಗೆ ನಾನು ವಯಸ್ಸು ಕೇಳಿದೆ ಶುರುವಿನಲ್ಲಿ. ಯಾಕಂದರೆ ನಿಮ್ಮ ಬದುಕಿನ ಗುರಿಗಳನ್ನು, ನಿಮ್ಮ ಕನಸುಗಳನ್ನು ಯಾವುದೋ ಒಂದು ಪ್ರೀತಿಯ ವಿಚಾರ ಮಣ್ಣು ಮಾಡ್ತಾ ಇದೆ. ನಿನ್ನ ಇಡೀ ಗಮನ ಆ ಕಡೆ ಹೋದರೆ ನೀನು ಇಲ್ಲಿ ಮಾಡಿದ್ದೇನು? ಹಾಗಂತ ಪ್ರೀತಿ ಮಾಡ್ತಾ ನೀನೇನನ್ನು ಸಾಧಿಸ್ಲಿಕ್ಕಾಗಲ್ಲ, ಪ್ರೀತಿ ಅನ್ನೋದು ಅನಾವಶ್ಯಕ, ಅದೊಂದು ಟೈಮ್ ವೇಸ್ಟ್ ಅಂತ ನಾನು ಹೇಳಲ್ಲ. ನಿಜವಾದ ಪ್ರೀತಿ ಹೇಗಿರಬೇಕಂದ್ರೆ, ನಿನ್ನ ಕನಸುಗಳಿಗೆ ನಿನ್ನ ಆಕೆ, ನಿನ್ನ ಸಂಗಾತಿ ನಿನಗಿಂತ ಒಂದು ಹೆಜ್ಜೆ ಆಸಕ್ತಿ ಹೆಚ್ಚು ತೋರಿಸ್ಬೇಕು. ಏ ನಮ್ಮ ಪ್ರೀತಿ ಬಿಟ್ಬಿಡು, ನೀನು ಮೊದಲು ನಿನ್ನ ಕನಸಿನ ಕಡೆ ಗಮನ ಕೊಡು ಅಂತ ಈ ರೀತಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡಾಗ ಆ ಪ್ರೀತಿ ನಿನ್ನ ಕನಸಿಗೆ ಒಂದು ಮೆಟ್ಟಿಲಾಗುತ್ತೆ.
ಅದನ್ನ ಬಿಟ್ಟು ಇಲ್ಲೇನು ಅಂತಿದ್ರು ಸರ್ ನನ್ನ ಜೊತೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಚೆನ್ನಾಗಿರ್ಬೇಕಾದ್ರೆ ಇಲ್ಲ ಬರೀ ನನ್ನ ಜೊತೆ ಫೋನಲ್ಲಿ ಮಾತಾಡೋದ್ರಿಂದ ನಿನ್ ಜೀವನ ಉದ್ದಾರ ಆಗಲ್ಲ, ಸ್ವಲ್ಪ ಓದು, ಮುಂದೆ ನಿನ್ ತಂದೆ ತಾಯಿ ಇದಾರ ಅವ್ರು ಸಾಕ್ಬೇಕು, ನಾಳೆ ನೀನು ನನ್ ಮದುವೆ ಆದ್ರೆ ನಾನು ಸಾಕಾಕ ನನ್ ಸಾಕ್ಬೇಕಾದ್ರು ನಿನ್ಗೆ ಏನಾದ್ರು ಬೇಕಲ್ಲ ಜಾಬ್ ಅಂತ ಹೇಳಿ ಈಗ ನಮ್ಮ ಮನ್ಯಾಗ ನಾನು ಹೇಳ್ಬೇಕಾದ್ರು ಇಲ್ಲ ಅವ್ನು ಜಾಬ್ ಮಾಡತಾನು ನನ್ನ ಸಲುವಾಗಿ ನನ್ನ ಹತ್ರ ಅಸ್ಕೊಂಡು ಏನಾರ ಹೇಳ್ತಾನು, ಬಟ್ ನೀನ್ ಏನಾರ ಜಾಬ್ ಮಾಡ್ಕೊತ ಅವ್ರು ಹೇಳ್ತಿದ್ರು ಸರ್ ಅವ್ರದೇನು ತಪ್ಪಿಲ್ಲ ಸರ್ ಅವ್ರು ತಪ್ಪಿದೆ ಅಂತ ನಾ ಹೇಳಲ್ಲ ಸರ್, ಬಟ್ ನಾನು ಅನುಮಾನ ಪಟ್ಟಿದ್ರಿಂದ ಆಗಿದ್ದು ಬೇರೆ ಏನ್ ಕಾರಣ ನನ್ಗೆ ಗೊತ್ತಿಲ್ಲ ಸರ್, ಬಿಡ್ತೀನಿ ಅನ್ನೋ ಮಾತು ಬಿಟ್ರೆ ಬೇರೆ ಏನು ಮಾತಲ್ಲ ಸರ್ ಅವ್ರು, ನಾನು ಕಾಲ್ ಮಾಡಿದ್ರೆ ಹೇಳ್ತಾರೆ ನಿನ್ನಿಂದ ನನ್ಗೆ ತೊಂದರೆ ಆಗ್ತಿದೆ, ನಾನು ಆರಾಮಾಗಿರೋಕ್ ಬಿಟ್ಬಿಡು, ನನಗೆ ನಿಂದ ತೊಂದರೆ ಆಗ್ತಿದೆ ಸರ್. ಒಂದು ಆ ಮಾತು ಬಂದಾದ್ಮೇಲೆ ನೀವು ಹೇಗೆ ನಡ್ಕೊಳ್ಬೇಕು ಅಂತ ನಾನೇನು ಹೇಳಬೇಕಾಗಿಲ್ಲ. ಯಾರೋ ಒಬ್ಬರು ಯಾವತ್ತೋ ಒಂದು ದಿವಸ ನಿಮ್ಮ ಬದುಕಿನ ಸರ್ವಸ್ವವೇ ಆಗಿದ್ರು, ಬಟ್ ಇವತ್ತು ಅವ್ರ ಬಾಯಿಂದ ನಿನ್ನಿಂದ ನನ್ನ ಬದುಕು ತೊಂದರೆಯಲ್ಲಿದೆ, ನನ್ನನ್ನು ಬಿಟ್ಟುಬಿಡು ಅಂದಾಗ ದಯವಿಟ್ಟು ನಿಮ್ಮ ಮೇಲೆ ನಿಮಗೆ ಅವ್ರ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನಿಮಗೆ ಅದು ಸೇರಬೇಕಾ, ಅದು ಯಾರನ್ನ ಯಾರೂ ತಪ್ಪಿಸೋದಿಕ್ಕಾಗಲ್ಲ. ಬಟ್ ಆ ರೀತಿ ಅವ್ರ ಬಾಯಿಂದ ಬಂದಾದಮೇಲೂ ಕೂಡ ನೀವೇನನ್ನೋ ಪ್ರಯತ್ನ ಮಾಡೋದಿದೆಯಲ್ಲ, ನಿಮ್ಮ ಇಡೀ ಒಟ್ಟಾರೆ ಆ ಸಂಬಂಧಕ್ಕೆ ಮಾಡುವಂತಹ ದ್ರೋಹ ಅದು. ಇಟ್ಸ್ ಓಕೆ, ಅವ್ರ ಪರಿಸ್ಥಿತಿ ಅವರು ಅಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿ ಅವರೇನು ಒತ್ತಡ ಅನುಭವಿಸ್ತಾ ಇದ್ರು ಗೊತ್ತಿಲ್ಲ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ಲ. ಈಗ ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಲೇ ಇದ್ದು ನಿಮ್ಮ ಬದುಕಿನ ಪೂರ್ತಿ ಸಂತೋಷವಾಗಿರಬೇಕು ಅಂತ ಏನಲ್ಲ, ಅವ್ರಿಗೆ ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಂದಾಗ ಅವರೆಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ಬಿಟ್ಬಿಡೋಣ. ಎಷ್ಟೋ ಸರಿ ಏನಾಗ್ಬಿಡುತ್ತೆ, ಇವತ್ತು ಆ್ಯಸಿಡ್ ಹಾಕೋದು ಅದು ಇದು ನೀವು ನೋಡ್ತಾ ಇದ್ದೀರಾ, ಬಟ್ ಸಾವಿರಕ್ಕೊಬ್ಬರು ನಿಮ್ಮಂಥವ್ರು ಸಿಗೋದು. ಬಿಡಿ, ನೀವು ಹೇಳಿದ ಹಾಗೆ ನಿಮ್ಮ ಕನಸುಗಳ ಕಡೆ ಹೋಗಿ. ಹಾಗಂತ ಆ ಹುಡುಗಿಯನ್ನು ದ್ವೇಷ ಮಾಡಿಕೊಂಡು ನಾನು ನಿನ್ನ ಮುಂದೆ ಬೆಳೆದು ತೋರಿಸ್ತೀನಿ ಅಂತಲ್ಲ, ಆ ಹುಡುಗಿನೂ ಏನು ಬೇಕು ಅಂತ ಬಿಟ್ಟು ಹೋಗಿಲ್ಲ, ಬೇರೆ ಪರಿಸ್ಥಿತಿಗಳು ಆತ ಆಕೆಯನ್ನು ಕಾಡ್ತಿರ್ಬೋದು. ಬಟ್ ಇಟ್ಸ್ ಓಕೆ, ಎಲ್ಲ ಭಾವನೆಗಳಿಗೂ ಬೆಲೆ ಕೊಡೋಣ, ಆಗಲಿ ನಾವು ಮನುಷ್ಯರಾಗ್ಲಿಕ್ಕೆ ಸಾಧ್ಯ. ಓಕೆ, ನಾನು ಕೇವಲ ನಿನ್ನ ವಿಚಾರವನ್ನು ತಗೊಂಡು ಆಕೆಯನ್ನು ಬೈಯೋದು ಮನುಷ್ಯತ್ವ ಅಲ್ಲ. ನೀನು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆಯಾ ಸರ್, ನನ್ನ ಕನಸುಗಳ ಕಡೆ ಕೊಂಚ ನನ್ನ ಗಮನ ಕಡಿಮೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಈ ಎಚ್ಚರಿಕೆ ಇದೆಯಲ್ಲ, ಈ ಅರಿವಿದೆಯಲ್ಲ, ಅದೇ ನಿಮ್ಮ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾಗಿ ಎಲ್ಲಿ ಸಮಯ ಕೊಡಬೇಕು, ಕನಸಿಟ್ಕೊಂಡು ಕೂತಿದ್ದಾರೆ ಸರ್ ಅವರು ನಮ್ಮ ತಂದೆ ತಾಯಿ ನನ್ನ ಸಲುವಾಗಿ ನಾನು ಸ್ಟಾರ್ಟಿಂಗ್ ಲವ್ ಬ್ರೇಕಪ್ ಆದ್ರೆ ಸರ್ ನಾನು ವಾರ ಒಂದು ಎರಡು ಒಂದು ವೀಕ್ ಟೂ ವೀಕ್ಸ್ ನಾನು ಸರಿಯಾಗಿ ಮನೇಲಿ ಊಟ ಮಾಡಲಿಲ್ಲ, ಅದ್ರ ಸಲುವಾಗಿ ನಮ್ಮ ತಂದೆ ತಾಯಿನೂ ಹತ್ತಿದ್ದಾರೆ ಸರ್ ನನ್ನ ಸಲುವಾಗಿ ಅವರು. ಇದುವರೆಗೂ ನಾವು ಹುಟ್ಟಿನಿಂದ ನಿಮ್ಮ ರಾಜರ ತರ ಬೆಳೆಸಿದ್ವಿ, ಈ ಇವಾಗ ನಿನ್ಗೆ ಏನಾಯ್ತು ಈ ರೀತಿಯಾಗಿ ಮಾಡಿದ್ರೆ ಈಗೂ ಮಾಡಿದ್ದಾರೆ ಸರ್ ಅವ್ರು. ನಮ್ಮ ತಂದೆ ತಾಯಿ ಕಣ್ಣ ನೀರು ಹಾಕಿದ್ದೀನಿ ಸರ್ ನಾನು, ಅದು ನನಗೆ ಅದು ಮನಸ್ಸಲ್ಲಿ ಕಾಡ್ತಾ ಇದೆ ಸರ್. ನಾನು ದಯವಿಟ್ಟು ಆ ತಪ್ಪು ಮಾಡಬೇಡಿ ಯಾವತ್ತೂ ಕೂಡ ಅಷ್ಟೇ. ಇನ್ನೊಬ್ರು ಯಾರನ್ನೂ ನಗಿಸೋದಕ್ಕೆ ಇನ್ನೊಬ್ರು ಯಾರಿಗೋ ಕಣ್ಣೀರು ಹಾಕ್ಸೋದು ಯಾವತ್ತಿಗೂ ಮನುಷ್ಯತ್ವ ಅಲ್ಲ. ಅದರಲ್ಲೂ ಹೆತ್ತ ತಂದೆ ತಾಯಿಯನ್ನು ಆ ರೀತಿ ಬೇಕಂತ ಮಾಡಿಲ್ಲ, ಬಟ್ ಅವ್ರಿಗೆ ಅವ್ರದೇ ಆದ ಕನಸುಗಳಿರ್ತಾವಲ್ವಾ. ಹಾಗಾಗಿ ಬಿಡಿ ಆ ರೀತಿ ಯೋಚನೆಗಳನ್ನ ಬಿಡಿ, ಒಳ್ಳೇದಾಗುತ್ತೆ ಯೋಚನೆ ಮಾಡಿಬಿಡಿ. ಆ್ಯಂಡ್ ನಿಮ್ಮ ಕನಸುಗಳ ಕಡೆ ಗಮನ ಕೊಡಿ, ಏನಾಗಬೇಕು, ಏನು ನಿಮ್ಮ ಕನಸು ಸರ್? ನಾನು ಎಸ್ ಐ ಟ್ರೈ ಮಾಡ್ತಿದ್ದೀನಿ ಸರ್, ನನ್ಗೆ ಎಷ್ಟು ಚೆನ್ನಾಗಿ ಓದ್ತಿದ್ದೆ ಸರ್, ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು, ಎಲ್ಲ ಚೆನ್ನಾಗಿತ್ತು ಸರ್. ಬಟ್ ಇವಾಗ ಅವ್ರು ಬ್ರೇಕಪ್ ಅಂತ ಸ್ಟಾರ್ಟ್ ಮಾಡಿದ್ದೆ ಒಂದು 2 months ಆಯ್ತು ಸರ್. ಅವಾಗಿಂದ ನನ್ನ ಬುಕ್ಸ್ ಓದೋ ಯಾವ ಮೆಟೀರಿಯಲ್ ನನ್ನ ಹತ್ರ ಇಲ್ಲ ಸರ್, ಒಂದು ಅಷ್ಟು ಎಲ್ಲ ಒಂದೊಂದು ದಿಕ್ಕಿ ಹೋಗ್ಬಿಟ್ಟಿದೆ ಸರ್. ಇಟ್ಸ್ ಓಕೆ, ಈಗೇನೂ ಇಲ್ಲ, ಎಲ್ಲವೂ ಮುಗಿದೋಗ್ತಾ ಇದೆ, ಎಲ್ಲ ಕಷ್ಟ ಇದೆ ಅಂತ ಆ ರೀತಿ ಅಂದ್ಕೊಳ್ಳೋದೆ ಮೊದಲನೇ ತಪ್ಪು. ಎಲ್ಲವೂ ಸರಿ ಇದೆ, ಏನೂ ಆಗಿಲ್ಲ. ಓಕೆ, ದಯವಿಟ್ಟು ಆ ರೀತಿ ಯೋಚನೆ ಮಾಡಿಬಿಡಿ. ನಿಮ್ಮ ಯೋಜನೆಗಳಲ್ಲಿದೆ ನಿಮ್ಮ ನಿಜವಾದ ಭವಿಷ್ಯ. ಬೇರೆ ಯಾರೋ ನಿಮ್ಮ ಜೊತೆ ಬರೋದ್ರಿಂದ ನೀವು ಉದ್ಧಾರ ಆಗಲ್ಲ, ಬೇರೆ ಯಾರೋ ನಿಮ್ಮನ್ನು ಬಿಟ್ಟು ಹೋಗೋದ್ರಿಂದಲೂ ನೀವು ಬಡವರಾಗೋದಿಲ್ಲ. ನೀವು ಅಂದುಕೊಳ್ತೀರಲ್ಲ, ಅದು ನಿಜವಾದ ಬದುಕು. ಒಳ್ಳೆಯದಾಗಲಿ, ನಿಮ್ಮ ಈ ಕತೆ ಕೇಳ್ತಾ ಇರೋ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಜೊತೆ ಮಾತಾಡಿ ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಕಡೆಯದಾಗಿ, ನಿಮ್ಮಂತೆ ಇರೋ ಸಾವಿರಾರು ಜನಕ್ಕೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮದೇ ಇರೋ ಸರ್ ಹೇಳ್ಬೇಕು ಹೇಳೋದೇನಂದ್ರೆ ಸರ್, ಪ್ರೀತಿ ಮಾಡಿ ಸರ್ ಬೇಡ ಅಂತ ಹೇಳಲ್ಲ, ಬಟ್ ಪ್ರೀತಿ ಉಳ್ಕೋತೀನಿ ಅನ್ನೋ ತಾಕತ್ತು ಎಬಿಲಿಟಿ ನಮ್ಮ ಹತ್ರ ಇದ್ರೆ ಮಾತ್ರ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಈ ವಿಷಯಕ್ಕೆ ಹೋಗ್ಲೇಬಾರ್ದು ಸರ್. ನನ್ನ ಒಂದು ವಿಚಾರ ಸತ್ಯ ಸತ್ಯ, ಬಹಳ ಅದ್ಭುತವಾದ ಮಾತು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ. ಆ್ಯಂಡ್ ಸೋ ಸ್ವೀಟ್ ಆಫ್ ಯು, ನಿಮ್ಮಲ್ಲಿರೋ ಪ್ರಬುದ್ಧತೆ ನಿಮ್ಮನ್ನು ಯಾವತ್ತೂ ಕಾಪಾಡುತ್ತೆ. ಗಾಡ್ ಬ್ಲೆಸ್ ಯು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ ಸರ್.